ನಿಮಿಷ ನೂರು ನಿಮಿಷ ಅನ್ಕೊಂಡಿದ್ದೆ, ಆಶಾ ಭಾಷೆ ತರ ಎಂಟು ನಿಮಿಷ ಅಂದ್ರೆ ಸಾಕಷ್ಟು ಬರೀಲಿಕ್ಕೆ ಅವಕಾಶ ಇರುತ್ತೆ, ಪರವಾಗಿಲ್ಲ ಸ್ವಲ್ಪ ಅಡ್ಡಿಲ್ಲ ನಷ್ಟ ಕರೆದು ಅನ್ಕೋತೀನಿ. ನನಗೆ ಕೆಲಸದ್ದು ನಿಮ್ದು ನಿಜರು ತುಂಬಾನೇ ಖುಷಿ ಆಗಿದೆ, ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಹೆಚ್ಚಿಗೆ ನನಗೆ ಸಿಕ್ಕಿದೆ. ಇದೀಗ ತುಂಬ ಎಲ್ರಿಗೂ ಕೂಡ ತುಂಬ ತುಂಬಾ ಇಲ್ಲಿಗೆ ಹೊಸವರ ಅಭಿಪ್ರಾಯ ಮುಗಿಯಿತು. ಆಸಕ್ತಿಯಿಂದ ಭಾಗವಹಿಸಿ ಪಾಪದ ಏಳನೇ ಹೆಜ್ಜೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಹೊಸವರಿಗೂ ಹಾಗೂ ಹಳೆಯ ವಾಕ್ಪತಿಗರಿಗೆ ಎಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಈಗ ಕೊನೆಯದಾಗಿ ನಾನು ಮೊದಲೇ ಹೇಳಿದಂಗೆ ಆಶುಭಾಷಣ ನಿರ್ವಹಣೆ ಶ್ರೀಯುತ ಪ್ರಭು ನಂದನಮೂರ್ತಿಯವರು. ಆದರೆ ಈ ಬಾರಿ ಎಂದಿನಂತೆ ಒಂದು ವಿಷಯ ಕೊಟ್ಟು ಅದರ ಬಗ್ಗೆ ಎಲ್ಲರೂ ಮಾತಾಡೋದು ಇಲ್ಲ. ಈ ಬಾರಿ ಏನಂದರೆ ವಾಕ್ಪಥದ ಬೆಳವಣಿಗೆ ಹಾಗೂ ಅದರಲ್ಲಿ ನಿಮ್ಮ ಪಾತ್ರ. ಏಕೆಂದರೆ ಇದುವರೆಗೂ ನಡೆದಿರೋ ಆರು ಹೆಜ್ಜೆಯಲ್ಲಿ ನಾವು ಏನು ಪ್ರತಿ ಬಾರಿ ಕಲಿತಾ ಇದ್ದೀವಿ ವಾಕ್ಪಥಿಕರು, ಅದರ ಜೊತೆ ಇನ್ನೊಂದಿಬ್ಬರು ಹೊಸಬ್ರು ಮೂವರು ಸೇರ್ತಾ ಇದ್ದಾರೆ ಅಷ್ಟೇ ಹೊರತು ಇದು ಈ ವ್ಯಾಪ್ತಿ ಬಿಟ್ಟು ಆಚೆ ಹೋಗ್ತಾ ಇಲ್ಲ ವಾಕ್ಪಥ. ಅದಕ್ಕಾಗಿ ನಾವು ಇದನ್ನು ಹೇಗೆ ಅಭಿವೃದ್ಧಿ ಪಡಿಸಬಹುದು ಹಾಗೂ ಇದರಲ್ಲಿ ತಮ್ಮ ತಮ್ಮ ಪಾತ್ರಗಳೇನು, ಇದರ ಬಗ್ಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಶ್ರೀಯುತ ಪ್ರಭುನಂದನ್ ಮೂರ್ತಿಯವರು. ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತೇನೆ. ನಮಸ್ಕಾರ ಜಯಂತ್ ಮತ್ತು ಎಲ್ಲರೂ ನಮಸ್ಕಾರ. ನಾನು ಆ್ಯಕ್ಚುಲಿ ನನ್ನ ಹೈಟ್ಗೆ ಇದು ಸರಿ ಜಯಂತ್. ಇವತ್ತು ಆಶುಭಾಷಣ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಾರ್ಯಕ್ರಮನ 10:30 ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹನ್ನೊಂದು ಕಾಲ್ ಆಗ್ತಿದೆ. ಒಂದು ಗಂಟೆಗೆ ಮುಗಿಸಿದ್ದೀವಿ. ಮುಗಿಸಿ ಆಮೇಲೆ ಒಂದು 40-45 ನಿಮಿಷ ಕೂತ್ಕೊಂಡು ಮುಂದಿನ ಕಾರ್ಯಕ್ರಮ ಹೇಗೆ ಮಾಡೋದು ಮತ್ತು ನಮ್ಮ ವಾಕ್ಪಥದ ಮುಂದಿನ ಬೆಳವಣಿಗೆ ಬಗ್ಗೆ ಮುಂದಾಲೋಚನೆ ಮಾಡುವಂಥ ಪರಿಪಾಠ ಇಟ್ಕೊಂಡಿದ್ವಿ. ಹಾಗಾಗಿ ಇವತ್ತು ಆಶುಭಾಷಣದ ನಾವು ಯಾವುದೇ ಒಂದು ವಾಕ್ಪಥಕ್ಕೆ ಸಂಬಂಧ ಪಡೆದೇ ಇರುವಂಥ ಯಾವುದೋ ಒಂದು ವಿಷಯ ಬಗ್ಗೆ ಮಾತಾಡೋದ್ರ ಬದಲು ಅದೇ ಸಮಯನ ಇದಕ್ಕೂ ಬಳಸ್ಕೊಂಡು ಅದನ್ನ ಆಶುಭಾಷಣದ ಆಶಯ ಏನಿದೆ ಅದು ಮತ್ತು ವಾಕ್ಪಥದ ಆಶಯ ಎರಡನ್ನೂ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ವಿಚಾರ ಮಾಡಿ ಇವತ್ತು ಆಶುಭಾಷಣ ಮತ್ತು ಅದನ್ನ ಆಶುಭಾಷಣ ಅಂತ ಬೇಕು ಅಂದ್ಕೊಳ್ಳಿ ಅಥವಾ ವಾಕ್ಪಥದ ಬಗ್ಗೆ ನೀವು ಇದುವರ ತನಕ ಇವತ್ತಿನ ತನಕ 7 ಹೆಜ್ಜೆ ಆಗಿದೆ, ಇಲ್ಲಿವರೆಗೂ ಹೇಗೆ ಬಂತು, ಇನ್ನು ಮುಂದೆ ನಿಮ್ಮ ನಿರೀಕ್ಷೆ ಏನು, ಅದಕ್ಕೆ ಪೂರಕವಾಗಿ ನೀವು ಏನನ್ನ ಮಾಡೋ ಹಾಗಿದ್ರೆ ಅದನ್ನು ಕೂಡ ಹೇಳ್ಬೋದು. ಇದರಲ್ಲಿ ಯಾವುದೇ ಒತ್ತಾಯ ಬರುವಂತ ಇಲ್ಲ. ನೀವು ಅಕಸ್ಮಾತ್ ವಾಕ್ಪಥವನ್ನು ಮುಂದೆ ತೊಗೊಂಡು ಹೋಗಿದ್ರೆ, ಇನ್ನೂ 7 ಹೆಜ್ಜೆ ತೊಗೊಂಡು ಹೋಗಿದ್ರೆ ನೀವು ಏನು ಅದ್ರ ಬಗ್ಗೆ ಮಾಡ್ತೀರಿ, ಆ ಥರ ಒಂದು ಸ್ವಲ್ಪ ನಮ್ಮ ವಿಚಾರಗಳನ್ನು ಮತ್ತೆ ಮಾಡೋಣ ಅಂತ ನಾವು ಸುಮಾರು ಮಾರ್ಚಲ್ಲಿ ಇತ್ತು. ಮಾರ್ಚ್ ತಿಂಗಳಲ್ಲಿ ಒಂದು ಸತಿ ನಾನು ರಘು ಮತ್ತು ಮಂಜು ಅವರು ಮತ್ತು ಗೋಪಿನಾಥ್ ಬೆಳಗಾವಿ ಇವರು ಸುನೀಲ್ ಬಂದಿ ಸುನೀಲ್ ದಾಸ್ ಪರೀಕ್ಷೆ ಬರಬೇಕಾಗಿತ್ತು. ಅವ್ರದ್ದು ಏನೋ ಸ್ವಲ್ಪ ಕೆಲಸ ಆಯಿತು ಹೊರತಿರಲಿಲ್ಲ. ಆದರೆ ಸುಮಾರು 6 ದಿನ ನಾವು ಶುರು ಮಾಡಿ ಯೋಚನೆ ಮಾಡಿದ್ವಿ ಹೇಗೆ ಅಂತ. ನಮಗೆ ಕೆಲವು ಈ ಥರ ವಾಕ್ಪಟುಗಳು ಅಂತ ನಾವು ಬೇರೆಯಲ್ಲಿ ಕ್ಯಾಲಿಫೋರ್ನಿಯಲ್ಲಿ ಸುಮಾರು 2.5 ವರ್ಷ ಮಾಡ್ತಾಯಿದ್ವಿ. ಅದನ್ನು ನಾನು ಸಕ್ರಿಯವಾಗಿ ಮೊದಲೇ ದಿವಸ ಮುಂದೆ ಭಾಗವಹಿಸಿದ್ದೆ. ವಾಕ್ಪಟುಗಳು ಅಂತ ಹೆಸರು ನಾನೇ ಕೊಟ್ಟಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಮಾಡ್ಬೋದಾ ಅಂತ ಒಂದ್ಸರಿ ಸಂಪದಾದಲ್ಲಿ ನಾವೆಲ್ಲ ಸೇರಿಕೊಂಡಾಗ ಮಾತಾಡಿದಾಗ ಸಾಕಷ್ಟು ಜನ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಆಮೇಲೆ ನಾವು ಜನ ಸೇರಿಕೊಂಡು ಪ್ರತಿ ತಿಂಗಳು ಮಾಡ್ಬೋದು ಅಂತ ಅವ್ರಿಗೆ ಅನಿಸಿ ಈಗ ಮಾಡ್ಕೊಂಡು ಬಂದ್ವಿ. ಅವಾಗ ಇದ್ದಿದ್ದಂಥ ಪರಿಕಲ್ಪನೆಗೂ ಈ ಒಂದು 7 ಹೆಜ್ಜೆ ತೊಗೊಂಡ್ಮೇಲೆ ನಮ್ಗೆ ಅನಿಸಿರೋ ನಾವು ಏನು ಮಾಡ್ಬೋದು, ನಾವು ಏನು ಮಾಡಬೇಕು ಅದ್ರಲ್ಲಿ ಏನು ಮಾಡಬಹುದು ಅದು ಸ್ವಲ್ಪ ಬದಲಾಗಿರ್ಬೋದು. ಅದೇ ಹಾಗೆ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಹೀಗೆ ಇಷ್ಟು ನಾನು ಪ್ರಸ್ತಾವನೆ ಮಾಡಿ ಅವರೆಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ನನ್ನ ಒಂದು ಆಶಯ ಇದೆ. ನಾವು ಒಂದೆರಡು ಮೂರು ನಾವು ಅವಾಗವಾಗ ಇದ್ರ ಬಗ್ಗೆ ಹೇಳಿರೋದೇನಂದರೆ ನಾವುಗಳು ಮಾತಾಡೋದು ಇದರ ಪ್ರಮುಖವಾದಂಥ ಉದ್ದೇಶ. ಇನ್ನೊಂದು ಏನು ಮಾಡ್ಬೋದು ಅಂದರೆ ಯಾರನ್ನ ಒಬ್ಬರು ಉತ್ತಮ ವಾಗ್ಮಿಗಳು ನಮ್ಮ ನಾಡಿನಲ್ಲಿ ಅನೇಕ ಉತ್ತಮ ವಾಗ್ಮಿಗಳಿವೆ. ನಾವು ಬೇಕಾದ್ರೆ ಬೆಂಗಳೂರಲ್ಲಿ ನಾವು ಕೇಳಿದ್ರೆ ಬರೋದು ಒಪ್ಪೋಳೋ ಅಂಥ ಸಹೃದಯರು ಇದ್ದಾರೆ. ಅವ್ರನ್ನ ಕರೆದು ಒಂದು ಕಾರ್ಯಕ್ರಮ ಅವ್ರು ಮಾಡೋದು, ಆಮೇಲೆ ನಾವು ಅದು ಭಾಷಣ ಹೇಗೆ ಮಾಡೋದು ಅನ್ನೋ ಒಂದು ಒಂದು ಮುಖ ಏನಿದೆ ನಾವು ಮಾಡೋದಕ್ಕೆ ಅದಕ್ಕೆ ಪೂರಕವಾಗಿ ನಾವು ಇಲ್ಲಿ ಮಾಡ್ತಾ ಇರೋದು ಭಾಷಣ ಮಾಡೋದು ಒಂದೇ ಅಲ್ಲ, ಎರಡೇದು ಮಾಡಿದ ಭಾಷಣ ಹೇಗೆ ಕೇಳಿಸ್ಕೊಳ್ತೀವಿ
ನಾವು ಹೇಗೆ ಕೇಳಿಸ್ಕೊಂಡಿದ್ದೀವಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಾವು ಅದನ್ನು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ನಾವು ಅದನ್ನು ಸರಿ ಕೇಳಿಸ್ಕೊಂಡಿದ್ದೀವಿ ಹೋಗಿ. ಮತ್ತು ಅದನ್ನ ಪ್ರತಿಕ್ರಿಯೆ ಮಾಡೋದನ್ನು ಕೂಡ ಸುಮ್ಮನೆ ಏನೋ ಬೇಕಾಬಿಟ್ಟು ಉಡಾಫೆಯಾಗಿ ಮಾಡೋದ್ರಲ್ಲಿ ಒಂದು ವಿಮರ್ಶಾತ್ಮಕವಾಗಿ ಮಾತಾಡೋದಕ್ಕೆ ಅದಕ್ಕೆ ಒಂದು ಒಂದು ಶಿಸ್ತು ಬೇಕು. ಹೇಗೆ ಕೇಳಬೇಕು ಅದು ಮತ್ತು ಅದನ್ನ ಹೇಗೆ ಪ್ರಕಟಿಸ್ಬೇಕು ಅದು ಕೂಡ ನಾವಿಲ್ಲಿ ಮಾಡುವಂಥ ಒಂದು ಕೆಲಸ. ಭಾಷಣ ಮಾಡೋದು, ಕೇಳಿ ವಿಮರ್ಶೆ ಮಾಡೋದು. ಮೂರನೇದೇನೆಂದರೆ ನಾಯಕತ್ವದ ಗುಣಗಳು. ಇಲ್ಲಿ ಒಂದು ಕಾರ್ಯಕ್ರಮನ ನಾವು ನಡೆಸಬೇಕು ಅಂದರೆ ಒಂದಷ್ಟು ಪಾತ್ರಗಳಿರುತ್ತೆ, ಅವತ್ತು ಕೊಟ್ಟಿದ್ದ ಪಾತ್ರವನ್ನು ಅವತ್ತು ಕರೆಕ್ಟಾಗಿ ಮಾಡೋದು, ಸರಿಯಾಗಿ ಮಾಡೋದು, ಆ ಪಾತ್ರ ನಿರ್ವಹಣೆ ಮಾಡೋದು, ಅದು ಒಂದು ಗುಣ. ಜೊತೆಗೆ ಇವರು ಈ ಒಂದು ಇವತ್ತಿನ ಕಾರ್ಯಕ್ರಮ ನಿರ್ವಹಣೆ ಮಾಡುವಂಥ ಜವಾಬ್ದಾರಿನೇ ಅವ್ರು ತೊಗೊಂಡು ಒಂದು ತಿಂಗಳಲ್ಲಿ ಅದಕ್ಕೆ ಏನೇನು ಬೇಕೋ ಕೆಲಸಗಳು ಮಾಡಿ ಇವತ್ತಿನ ದಿವಸ ಅದು ಒಂದು ಸಫಲವಾದಂಥ ಕಾರ್ಯಕ್ರಮ ಆಗುವಾಗ ಮಾಡಿದ್ದಾರೆ. ಅದೇ ಒಂದು ಗುಣ. ಇದು ನಾವು ನಮ್ಮ ಜೀವನದಲ್ಲಿ ಎಲ್ಲಿ ಹೋದರೂ ಕೂಡ ಇದು ನಮ್ಗೆ ಬೇಕೇ ಬೇಕು. ಆದರೆ ನಾವು ನಮ್ಮ ಕೆಲಸದಲ್ಲಿ ನಾವು ತಪ್ಪು ಮಾಡಿದ್ರೆ ಅಲ್ಲಿ ನಮಗೆ ಅದಕ್ಕೆ ಪ್ರಭಾವ ಆಗುತ್ತೆ, ಅದರಿಂದ ನಮಗೆ ಇಫೆಕ್ಟ್ ಆಗುತ್ತೆ. ಇಲ್ಲಿ ಆ ಥರ ಏನೂ ಇಲ್ಲ, ಇದು ಒಂಥರ ಸೇಫ್ ಎನ್ವೈರನ್ಮೆಂಟ್. ಈ ಒಂದು ಪರಿಸರದಲ್ಲಿ ಆ ಒಂದು ಗುಣಗಳನ್ನ ಹೊರ ಹೆಚ್ಚಿ ನಾವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅವಕಾಶ ಕೊಡುತ್ತೆ. ಈ ಮೂರು, ಭಾಷಣ ಮಾಡೋದು, ಕೇಳಿ ವಿಮರ್ಶೆ ಮಾಡೋದು ಮತ್ತು ನಾಯಕತ್ವ ಗುಣ, ಈ ಮೂರನ್ನ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದೇ ಅಷ್ಟಕ್ಕೆ ನಾವು ತೊಡ್ಕೋಬೋದು. ನನಗೆ ಭಾಷಣ ಮಾಡೋದೇ ಇಷ್ಟ, ನಿಮಗೆ ವಿಮರ್ಶೆ ಮಾಡೋದು ಮತ್ತು ನಾಯಕತ್ವ ಗುಣಗಳು ಅಷ್ಟು ಇಷ್ಟ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೀವು ಬರೀ ಭಾಷಣ ಮಾಡೋದನ್ನೇ ಕೊಡಿಸ್ಕೊಡಿ. ಸೊ ವಿಮರ್ಶೆ ಮಾಡೋದು ನನ್ನ ಮುಖ್ಯವಾದಂಥ ಗುರಿ, ನಾನು ಅದು ಮಾಡ್ತೀನಿ, ಅದನ್ನೇ ಮಾಡ್ತೀನಿ ಮತ್ತು ನಾಯಕತ್ವದನ್ನೇ ಮಾಡ್ಕೋಬೋದು. ನಿಮ್ಮ ನಿಮ್ಮ ಪಾತ್ರಕ್ಕೆ, ನಿಮ್ಮ ನಿಮ್ಮ ಅವಶ್ಯಕತೆಗೆ, ನಿಮ್ಮ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಎಷ್ಟು ತೊಡ್ಕೊಳ್ಳಬಹುದು ಅಷ್ಟು ತೊಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಷ್ಟು ಅವೆಲ್ಲ ನಮ್ಮ ನಮ್ಮ ಆಸಕ್ತಿ ಮೂಲಕ ಎಷ್ಟು ತೊಡ್ಕೋತೀವೋ ಅಷ್ಟರ ಮಟ್ಟಿಗೆ ನಮ್ಮ ಇಡೀ ಒಟ್ಟಾರೆ ಪ್ರಯತ್ನ ಏನಿದೆ ಅದು ಅಷ್ಟು ಮಟ್ಟಿಗೆ ನಮಗೆ. ಹೀಗಾಗಿ ಇದೇ ಹೀಗೆ ಇರಬೇಕು ಅಂತ ಯಾವುದೇ ಒಂದು ಗುರಿ, ಯಾವುದೇ ಒಂದು ಸ್ಪಷ್ಟವಾದ ಚಿತ್ರ ಇಲ್ಲ. ನಾವು ಯಾವ ಚಿತ್ರನ ಕಲ್ಪಿಸ್ಕೊಂಡು ಮಾಡ್ತೀವೋ ಆ ಚಿತ್ರನೇ ನಾವು ಸಾಧಿಸ್ತೀವಿ. ಇಷ್ಟು ಮಾಡಿ ನಾನು ಇನ್ನು ನಿಮ್ಗಳಿಗೆ ಬಿಡ್ತೀನಿ. ನಿಮ್ಮ ಅನಿಸಿಕೆ ಏನು ಅಂತ ನೀವು ಹೇಳ್ಕೊಂಡು ಇದೆ ಸರ್, ನನಗೆ ಯಾವ ಆರ್ಡರ್ ಇಲ್ಲ. ಆದರೆ ನಾನು ಫಸ್ಟ್ ರಘುವರನ್ನ ಕೇಳಬೇಕು, ಯಾಕೆಂದರೆ ಅವರು ಸಾಕಷ್ಟು ಅವರಿಗೆ ಒಂದು ಐಡಿಯಾಗಳಿದೆ, ಕೆಲವೆಲ್ಲ ಹೇಳಿದ್ದಾರೆ ಅವರು. ಒಂದು ಆಶಯ ಏನಿರಬೇಕು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿದ್ದಾರೆ. ರಘುವರೇ ದಯವಿಟ್ಟು ವಿಷಯ ವಾಕ್ಪತಾನ ಮುಂದೆ ಯಾವ ರೀತಿ ತಗೊಂಡೋಗ್ಬೇಕು ಅಂತ. ವಾಕ್ಪತಾನ ತಗೊಂಡು ಹೋಗೋದಕ್ಕೆ 4-5 ಶುರುವಾಗಿದೆ ಸಂಖ್ಯೆ, 12 ಬೆಳೆದಿದೆ, 12 ನಡೆಯೋ ನಿಂತ್ಬಿಟ್ಟಿದೆ. ಯಾಕೆಂದ್ರೆ ಕೆಲವು 3 ಹೊಸಬ್ರು ಬರ್ತಾರೆ, 3 ಹಳಬ್ರು ಇದಾಗ್ತಾರೆ, ಗೈರು ಹಾಜರಾಗ್ತಾರೆ. ನಾನು ನನ್ನ ಮನಸ್ಸಿನಲ್ಲಿರುವಂಥ ವಾಕ್ಪತಾದ ಬೆಳವಣಿಗೆಯ ವಿಷಯ ಹೇಗೆ ಅಂದರೆ, ಈಗಿರೋದ್ರಲ್ಲಿ ಇನ್ನು 4-5 ಕೆಲವರಿಗೆ ಕೆಲವು ಜವಾಬ್ದಾರಿಗಳನ್ನು ಕೊಡೋದು. ಉದಾಹರಣೆಗೆ ಈಗ ಹರೀಶ್ ಅವರಿಗೆ ಡಯಾಸ್ ರೆಡಿ ಮಾಡೋದು, ಇದು ನಮ್ಮ ಬ್ಯಾನರ್ ಕಟ್ಟೋದು, ಇದು ಜವಾಬ್ದಾರಿ ಅಂದರೆ 5 ಅವರು ಆ ಜವಾಬ್ದಾರಿನಲ್ಲಿ ಇರ್ತಾರೆ ವ್ಯವಸ್ಥಿತವಾಗಿ. ಕೆಲವರಿಗೆ ಈ ಜನಗಳನ್ನು ಎಲ್ಲರಿಗೂ ತಿಳಿಸೋದು, ಈ ಥರ ಜವಾಬ್ದಾರಿಗಳನ್ನು ಹಂಚಿದಾಗ ಅವರು ಆ ಜವಾಬ್ದಾರಿಗಳಿಗೆ ಆ ಪರಿಧಿಯಲ್ಲಿ 4-5 ಕೆಲಸ ಮಾಡ್ತಾರೆ. ಅವರಿಗೆ ಆಸಕ್ತಿ ಇರುವಂಥ ಯಾವುದೇ ಜವಾಬ್ದಾರಿ ಆಗಿರ್ಬೋದು. ಕೆಲವರು ಟೆಕ್ನಾಲಜಿಯಲ್ಲಿ ಚೆನ್ನಾಗಿರುವಂಥವ್ರು, ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಚೆನ್ನಾಗಿ ಮಾತಾಡಿ ಸ್ನೇಹ ಕಳಿಸಿರುವಂಥವ್ರು, ಅವರು ಇದ್ರ ಪಬ್ಲಿಸಿಟಿಯ ಬಗ್ಗೆ ತಗೋಬೋದು. ಅದು ಈ ರೀತಿಯ ಜವಾಬ್ದಾರಿಗಳನ್ನು ಹಂಚಿಕೊಟ್ಟಾಗ ಒಂದು 4-3-5 ಅವರು ಆ ಜವಾಬ್ದಾರಿಗಳನ್ನ ಪರಿಪೂರ್ಣವಾಗಿ ನಡೆಸ್ತಾ ಒಂದು ಹಂತಕ್ಕೆ ಬರುತ್ತೆ ಅಂತ ಇದು ನನ್ನ ಅನಿಸಿಕೆ. ಈ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೋದು ವಾಕ್ಪತಾನ. ಅದಾದಮೇಲೆ ನಾವು ವಾಗ್ಮಿಗಳನ್ನು ಕರೆಸಿ ಮಾತಾಡೋದು ಅಂತ ಹೇಳಿದ್ವ, ಇದರಲ್ಲಿ 2 ಅಭಿಪ್ರಾಯಗಳು ಸೇರ್ಕೊಂಡಿದೆ. ವಾಗ್ಮಿಗಳನ್ನು ಕರೆಸಿದಾಗ ಅದಕ್ಕೆ ತಕ್ಕಂಥ ನಮ್ಮ ಜನಸಂಖ್ಯೆನೂ ಇರಬೇಕು, ನಾವು ಯಾರಾದರೂ ಒಬ್ಬರು ಇಲ್ಲಿ ನಿಂತು ಮಾತಾಡ್ಬೇಕಾದ್ರೆ ಅದಕ್ಕೆ ತಕ್ಕಂಥ ಜನಸಂಖ್ಯೆನೂ ಇರಬೇಕು. ನಾವು ವಾಗ್ಮಿಗಳನ್ನು ಕರೆಸ್ತೀವಿ ಅನ್ಬೇಕಾದ್ರೆ ಆ ಜನರನ್ನು ಕ್ರೋಢೀಕರಿಸುವಂಥ ಒಂದು ಸಂಘಟನೆ ಶಕ್ತಿ ಯಾರಲ್ಲಿದೆ ಅವರಿಗೆ ಸಂಘಟಕರನ್ನಾಗಿ ಕೊಡಿ. ಅವರು ಆ ಸಂಘಟನೆ ಶಕ್ತಿ ಆ ಒಂದು ಈ ಮುಂದಿನ ಗೋಷ್ಠಿಯಲ್ಲಿ ನಾವು ಒಬ್ಬರು ವಾಗ್ಮಿಗಳನ್ನು ಕರೆಸ್ತೀವಿ, ಅದಕ್ಕೆ 10-12 ಜನ ಬಂದು ಸೇರಿದ್ರು ಅಂತ ಹೇಳಿದ್ರೆ ಆ ಸಂಘಟನೆಯ ಶಕ್ತಿ ಆ ಒಂದು ವಿಮರ್ಶೆಯನ್ನು ಸ್ವಾಮಿ ವಿಮರ್ಶೆ ಮಾಡ್ಕೋತಾರೆ. ನನ್ನ ಸಂಘಟನೆ ಶಕ್ತಿ ಇಷ್ಟೇ, 10-12 ಜನನೇ ನನಗೆ ಕ್ರೋಢೀಕರಿಸಲಾಗ